ಕಹಳೆಗಳು ಊತಾರೋ ಗೊತ್ತಿಲ್ಲ, ಆದ್ರೆ ಮುಂದೊಂದು ದಿನ ಉತ್ತರ ಕರ್ನಾಟಕ ಸಪರೇಟ್ ಆಗಿ ಮಾತ್ರ ಆಗೇ ಆಗತ್ತೆ ಅನ್ನೋದು ಮಾತ್ರ ನಿಜವಾಗ್ಲೂ ನಿಮಗೆ ಹೇಳ್ತೀನಿ. ಯಾಕಂದ್ರೆ ಎಲ್ಲ ವಿಷಯದಲ್ಲಿ ಬಂದಾಗ ಬಹುಶಃ ಉತ್ತರ ಕರ್ನಾಟಕ ಬಹಳಷ್ಟು ನೆಗ್ಲೆಕ್ಟ್ ಆಗಿದೆ. ಎಲ್ಲ ಪಾರ್ಟಿಯಲ್ಲಿ ಮ್ಯಾಕ್ಸಿಮಮ್ ಇವತ್ತು ಸರ್ಕಾರ ರಚನೆ ಮಾಡಿದಂಥ ಪಾರ್ಟಿಯವರಿಗೆ ಎಮ್ ಎಲ್ ಎ ಕೊಡೋರು ಉತ್ತರ ಕರ್ನಾಟಕದವ್ರೆ. ಬಿ ಜೆ ಪಿ ಅವ್ರು ಆಗಿರ್ಬೋದು, ಕಾಂಗ್ರೆಸ್ ಅವರು ಹೆಚ್ಚಾನು ಹೆಚ್ಚು ಇವತ್ತು ಶಾಸಕರು ಕೊಟ್ಟವ್ರು ಯಾರು? ಉತ್ತರ ಕರ್ನಾಟಕದವ್ರೆ. ಹಾಗಾಗಿ ದಯವಿಟ್ಟು ಇಂಥ ನೆಗ್ಲಿಜೆನ್ಸಿ ಯಾವತ್ತೂ ಆಗೋದು ಬೇಡ. ನಾನು ದಯವಿಟ್ಟು ಸರ್ಕಾರಕ್ಕೂ ಸಹಿತ ಮನವಿ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ನಾನು ಭಾಳ ಕಡೆ ಸ್ಕೂಲಿಗೆ ಅಡ್ಡಾಡಿ ಬಂದಿದ್ದೀನಿ, ಕಾಲೇಜಿಗೆ ಅಡ್ಡಾಡಿದ್ದೀನಿ, ಸೋರ್ತಾ ಇದ್ದರು. ನಮ್ಮ ಮಕ್ಕಳು ಕೂತ್ಕೊಂಡು ಪಾಠ ಕೇಳೋಕೆ ಆಗ್ತಾ ಇಲ್ಲ, ಸೋರ್ತಾ ಇದ್ರು. ನಾನೇ ಸ್ವತಃ ಹೋಗಿ ಅಡ್ಡಾಡಿ ನೋಡಿದ್ದೀನಿ ಶಾಲೆಗಳು ಸೋರ್ತಾ ಇರೋದು. ಏನಾದರೂ ಶಿಕ್ಷಕರು ನನಗೇನಾದ್ರು ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ಅಂತ ಹೇಳಿ ನೋಡಿದಾಗ, ಅದನ್ನೆಲ್ಲ ನೋಡಿದಾಗ ಎಂಥ ಬೇಜಾರಾಗತ್ತಂದರೆ ಏನಪ್ಪ